ಯಾರು ಗುಂಡಿ ಯಾರು ತೋಡಿದ್ದಾರೆ ಅಂತ ತಿಳ್ಕೊಂಡು ಎಲ್ಲರಿಗೂ ಗೊತ್ತಿದೆ. ದೇಶದೊಳಗೆ ಯಾರು ಗುಂಡಿಯನ್ನು ಯಾರು ತೋಡಿದ್ದಾರೆ, ರಾಜ್ಯದಲ್ಲಿ ಯಾರು ಗುಂಡಿ ಯಾರು ತೋಡ್ಕೊಂಡಿದ್ದಾರೆ ಅಂತೆಲ್ಲ ಗೊತ್ತಿದೆ. ಕುಮಾರಸ್ವಾಮಿ ಅವರು ಅವರು ಅವ್ರ ಕುಟುಂಬಕ್ಕಾಗಿ ದೇವೇಗೌಡರು, ಕುಮಾರಸ್ವಾಮಿ, ರೇವಣ್ಣ, ಪ್ರಜ್ವಲ್ ರೇವಣ್ಣ, ಸೂರಜ್, ಆ ನಂತರ ನಿಖಿಲು, ಈಗ ಶ್ರೀಮತಿ ಭವಾನಿ ರೇವಣ್ಣ ಅವರು ಮತ್ತು ಅವರ ಅನಿತಾ ಕುಮಾರಸ್ವಾಮಿ ಅವರು, ಅಂದರೆ ಪಾರ್ಟಿ ಅಂತಂದ್ರೆ ಇವರೇನು ಹಂಗಾರ ಇದರಲ್ಲೇ ಭ್ರಷ್ಟಾಚಾರ ಇದೆ ಅಂತ ಗೊತ್ತಾಗ್ತದೆ. 25 ವರ್ಷ ಆಯ್ತು ಪೊಲಿಟಿಕ್ಸ್ಗೆ ಬಂದು. ನಾ ಖಡಾ ಖಂಡಿತವಾಗಿ ಹೇಳ್ತೇನೆ, ಮೋದಿಯವರ ಒಂದು ಆದರ್ಶವನ್ನು ಪಾಲನೆ ಮಾಡಿ ನಾನು ನನ್ನ ಕುಟುಂಬದಿಂದ ನಾನು ಯಾರನ್ನೂ ಪೊಲಿಟಿಕ್ಸಿಗೆ ತರೋದಿಲ್ಲ. ನೀವು ಹೇಳ್ತೀರ ಹಂಗೆ ಯಾಕೆ? ಇದರಲ್ಲಿ ದುಡ್ಡಿದೆ, ಪವರ್ ಇದೆ, ಅದಕ್ಕಾಗಿಯೇ ನೀವು ಬರೀ ನಿಮ್ಮ ಕುಟುಂಬದವರೇ ಇರಬೇಕು ಅಂತ ಹೇಳ್ಕೊಂಡು ಈ ಅಧಿಕಾರದಿಂದ ಏನು ದುಡ್ಡು ಗಳಿಸ್ತಾ ಇದ್ದೀರಿ, ಅದರಲ್ಲಿ ನಿಮ್ಮ ಕುಟುಂಬದವರಿಗೆ ಎಲ್ಲ ಲಾಭ ತಟ್ಟಬೇಕು ಅಂತ ಇದನ್ನು ಮಾಡ್ತಾ ಇದ್ದೀರಿ. ಈ ಗಿಮ್ಮಿಕ್ಕು ಅಂತ ಅನ್ನೋದೇನಿದೆಯಲ್ಲ, ಅದು ಕಾಂಗ್ರೆಸ್ ಪಾರ್ಟಿಗೆ ಭಾಳ ಚೆನ್ನಾಗಿ ಗೊತ್ತು. 75 ವರ್ಷದ ಇತಿಹಾಸದಲ್ಲಿ 57-58 ವರ್ಷ ಮೇಲೆ ಕೆಳಗೆ ಇವರೇ ಇದ್ರಲ್ಲ, ಯಾಕೆ ಮಾಡಲಿಲ್ಲ? ಸೋನಿಯಾ ಗಾಂಧಿ ಯಾಕೆ ಹೇಳಿದ್ರು ಒಂದು ಹನಿ ನೀರು ಕೊಡಲ್ಲ ಅಂತ? ಗೋಡೆ ಯಾಕೆ ಕಟ್ಟಿದ್ರು? ನಾವು ಕಟ್ಟಿದ ಕಾಲುವೆಗೆ, ಯಡಿಯೂರಪ್ಪ ಕಟ್ಟಿದ ಕಾಲುವೆಗೆ ಗೋಡೆ ಕೊಟ್ಟಿದಂಥ ಪಾಪ ಮಾಡಿದಂಥ ಅಪರಾಧಿಗಳು ಇವರು, ಕಾಂಗ್ರೆಸ್ ಪಾರ್ಟಿಯವರು. ಇವರದು ಸರ್ಕಾರ ಇದ್ದಾಗ ನಾವು ಕುಡಿಯುವ ನೀರಿನ ಬಗ್ಗೆ ಮುಂದುವರೆದಾಗ ಗೋವಾ ಸರ್ಕಾರ ಕೋರ್ಟ್ ಗೊತ್ತಲ್ಲ, ಯಾಕೆ ಕಾಂಗ್ರೆಸ್ ಹೈಕಮಾಂಡ್ ಹೇಳಲಿಲ್ಲ ಕುಡಿಯುವ ನೀರು ಎಷ್ಟು ಕೊಡೋಣ ಮುಂದಿನ ಆಮೇಲೆ ತೀರ್ಮಾನ ಮಾಡೋಣ ಅಂತ? ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಕರ್ನಾಟಕದ ಪರವಾಗಿಲ್ಲ, ಕಾಂಗ್ರೆಸ್ನ ನಾಯಕರಿಗೆ ಪಾಲಿಟಿಕ್ಸ್ ಮಾಡಿ ಓಟ್ ಮಾಡಿ ಅಧಿಕಾರಕ್ಕೆ ಬರಬೇಕು ಅಂತಿದೆ ಹೊರತಾಗಿ ಜನಕ್ಕೆ ಏನು ಕಲ್ಯಾಣ ಮಾಡಬೇಕು ಅನ್ನೋಂಥ ಯಾವುದೇ ರೀತಿಯಾದಂಥ ಅವರಿಗೆ ಕಳಕಳಿ ಇಲ್ಲ. ಆದ್ದರಿಂದ ಇದೆಲ್ಲ ಏನು ಇವತ್ತು ಮಾಡ್ತಾ ಇದ್ದಾರೆ, ದೊಡ್ಡ ಡ್ರಾಮಾ ಕಂಪ್ನಿ. ಈಗ ನಾವು ಹೇಳ್ತಾ ಇದ್ವಿ DPR ಅಪ್ರೂವ್ ಆಗಿದೆ, ಫಾರೆಸ್ಟ್ ಕ್ಲಿಯರೆನ್ಸ್ ಅಗತ್ಯ ಇಲ್ಲ, ಕರ್ನಾಟಕದಲ್ಲಿ ಆಗ್ತದೆ ಕೇಂದ್ರಕ್ಕೆ ಬರುವಂಥದ್ದು, ಮತ್ತು ಇಲ್ಲಿ ಎನ್ವೈರನ್ಮೆಂಟ್ ಕ್ಲಿಯರೆನ್ಸು ವಾಟರ್ ಡ್ರಿಂಕಿಂಗ್ ವಾಟರ್ ಇರೋದ್ರಿಂದ ಅಗತ್ಯ ಇಲ್ಲ ಅನ್ನುವಂಥ ಸಂಗತಿಯನ್ನು ಸ್ಪಷ್ಟಪಡಿಸಿದ್ದೆವು. ಅಮೂಲ್ ಮತ್ತು ನಂದಿನಿ ಬಗ್ಗೆ ಅನಗತ್ಯವಾದಂಥ ವಿವಾದವನ್ನು ಎಬ್ಬಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅಮೂಲದ ಸೇಲ್ಸ್ ನಮಗಿಂತ ಜಾಸ್ತಿ ಇರೋದಕ್ಕೆ ಅಲ್ಲಿ ಟೆಕ್ನಿಕಲ್ ಸಪೋರ್ಟು, ಅಲ್ಲಿನ ಮಾರ್ಕೆಟಿಂಗ್ ಸಪೋರ್ಟ್ ತೆಗೆದುಕೊಂಡ್ರೆ ನಿಮ್ಮದು ಸಹಿತ ಒಂದು ಎಕ್ಸ್ಪೋರ್ಟ್, ದೊಡ್ಡ ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಹಾಲನ್ನು ಮತ್ತು ಹಾಲಿನ ಪದಾರ್ಥಗಳನ್ನು ಎಕ್ಸ್ಪೋರ್ಟ್ ಮಾಡುವಂಥ ರಾಜ್ಯ ಆಗ್ಬೋದು ಅಂತ ಅಮಿತ್ ಶಾ ಹೇಳಿದ್ದಾರೆ. ಹಾಗಾಗಿ ಕಲ್ಪನೆಯನ್ನು ಮಾಡಿಕೊಂಡು ವಿವಾದವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಕರ್ನಾಟಕದ ನಂದಿನಿ, ಕರ್ನಾಟಕದ ಪ್ರೈಡು. ಹಾಗಾಗಿ ಈ ರೀತಿಯಾದಂಥ ಕ್ಷುಲ್ಲಕ ವಿಚಾರಗಳನ್ನೇ ತಪ್ಪು ದಾರಿಗೆಳೆಯುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಸರ್ಕಾರಕ್ಕೆ ಮತ್ತು RBIಗೆ ಅಧಿಕಾರ ಇದ್ದೇ ಇದೆ, ಹೀಗಾಗಿ ಇದರಲ್ಲಿ ಸರ್ಕಾರ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ಅವಕಾಶವನ್ನು ಉಪಯೋಗ ಮಾಡಿಕೊಂಡು ಯಾರು ಕಾಂಗ್ರೆಸ್ ಪಾರ್ಟಿಯವರು ಕೊಟ್ಟಿ ನೋಟು ಭಾಳ ಬ್ಲ್ಯಾಕ್ ಮನಿ ಭಾಳ ಒಳಗಿಟ್ಟಿದ್ರು ಅವ್ರಿಗೆ ಸಮಸ್ಯೆ ಆಗಿದೆ, ಹಿಂಗಾಗಿ ಅವರು ಕೋರ್ಟಿಗೆ ಹೋಗಿದ್ರು. ನೋಡ್ರಿ ಸಿದ್ದರಾಮ್, ಇದೆಲ್ಲ ಡ್ರಾಮಾಬಾಜಿ ಕಂಪ್ನಿ ಇದೊಂದು. ಇದ್ರೊಳಗೆ ಏನಿದೆ, ಸಿದ್ದರಾಮಯ್ಯನವ್ರಿಗೆ ಎಲ್ಲಿ ನಿಂತರೂ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇಲ್ಲ. ಅದಕ್ಕೆ ಅವರು ಇಲ್ಲೂ ಸರಿಯಾಗಿ ಜನರ ಜೊತೆಗೆ ಸಂಪರ್ಕ ಇಟ್ಕೊಂಡಿಲ್ಲ. ಅವರು ಹಿಂದೆ ಮೈಸೂರದ ಇದರಲ್ಲಿ ಚಾಮುಂಡೇಶ್ವರಿಯಲ್ಲಿ ಯಾಕೆ ಸೋತರು? ಒಬ್ಬ ಮುಖ್ಯಮಂತ್ರಿ ಯಾಕೆ ಸೋತರಲ್ರಿ? 5 ವರ್ಷ ಪೂರಾ ಮುಖ್ಯಮಂತ್ರಿ ಸೋತರಲ್ಲ. ಅದರ ಅರ್ಥ ಅವರು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಕೆಲಸ ಮಾಡಿಲ್ಲ, ಅವ್ರ ಬಗ್ಗೆ ಜನರ ಅಭಿಪ್ರಾಯ ಸರಿ ಇಲ್ಲ. ಈಗ ಅವರೇನೋ ಒಂದು 1600-1700 ಓಟ್ಲೆ ಗೆದ್ದರು. ನಮ್ಮ ರಾಮುಲು ಅವರು ಈ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದಕ್ಕೆ ಗೆದ್ದರು. ಇನ್ನೊಂದು 1000 ಓಟ್ ಈ ಕಡೆ ಬಂದುಬಿಟ್ಟಿತ್ತಂದ್ರೆ ಅವಾಗ ಅವರು ಮಾಜಿ ವಿರೋಧ ಪಕ್ಷದ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಶಾಸಕರಾಗಿರ್ತಿದ್ರು. ಆದರೆ ಏನೋ ಸ್ವಲ್ಪ ನಮ್ಮವರು ಈ ಕಡೆ ಅವ್ರ ಮೊಳಕಾಲು ಮೂರಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಇಲ್ಲಿ ಬರೋದು ತಡ ಮಾಡಿದರು, ಉಳ್ಕೊಂಡಿದ್ದಾರೆ. ಅಂದರೆ ಜನದ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲವೇ ಇಲ್ಲ. ಇಲ್ಲಾಂದರೆ 5 ವರ್ಷ ಮುಖ್ಯಮಂತ್ರಿ ಆದವರು 2 ಕ್ಷೇತ್ರದಲ್ಲಿ ಆಲ್ಮೋಸ್ಟ್ ಸೋತಂಗೇನೆ ಇದೆ. ಅವರು ಇವತ್ತು ನಾನು ಇನ್ನೊಂದು ಕ್ಷೇತ್ರ ಇದೆಲ್ಲ ಡ್ರಾಮಾ ಮಾಡಿ ಜನ ನಾನು ಕರೆದ್ರು ಅಂತ ಹೋಗ್ತೀನಿ ಅಂತ ವ್ಯವಸ್ಥೆ ಜನ ಎಲ್ಲ ಗಮನಿಸ್ತಾ ಇದ್ದಾರೆ. ಈ ಡ್ರಾಮಾ ಕಂಪನಿಯನ್ನು ಜನ ಒಪ್ಪಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಮಾದಾಯಿಗಾಗಿ ಇವತ್ತು ಹುಬ್ಬಳ್ಳಿಯಲ್ಲಿ ಹೋರಾಟ ಮಾಡ್ತಾ ಇದೆ. ನಾನು ಕಾಂಗ್ರೆಸ್ ಪಾರ್ಟಿ ಕೇಳಲಿಕ್ಕೆ ಬಯಸ್ತೇನೆ. ಸ್ವತಂತ್ರ ಬಂದು 75 ವರ್ಷ ಆಗಿದೆ. 75 ವರ್ಷದಲ್ಲಿ ಇದೇ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಹೇಳಿಕೊಂಡು 50-55 ವರ್ಷ ಕೇಂದ್ರ ಮತ್ತು ರಾಜ್ಯದಲ್ಲಿ ನೀವು ಆಡಳಿತವನ್ನು ಮಾಡಿದ್ದೀರಿ.
ನಿಮಗೆ ದೇಶದ ಯಾವುದೇ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಆಗಲಿಲ್ಲ ಯಾವುದೇ ಎರಡು ರಾಜ್ಯದ ಮಧ್ಯದ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಆಗಲಿಲ್ಲ ನಾವು 2005-06 ರಲ್ಲಿ ಲೋಕಸಭೆಯಲ್ಲಿ ನಿರ್ವಳಿ ಕಾಲಿಂಗ್ ಅಟೆನ್ಷನ್ ಅನ್ನು ಮಂಡಿಸಿ ಗಮನ ಸೂಚನೆಯನ್ನು ಮಂಡಿಸಿ ನಾವು ಒತ್ತಾಯ ಮಾಡಿದ್ವಿ ನೀವು ಮದಾಯಿ ನೀರಿನ ಬಲ್ ನಮ್ಮ ಪಾಲನ್ನ ಕುಡಿಯುವ ನೀರಿನ ಪಾಲನ್ನ ಬಿಟ್ಟು ಉಳಿದದ್ದನ್ನು ಟ್ರಿಬ್ಯುನಲ್ಗೆ ಒಪ್ಪಿಸ್ರಿ ಅಂತ ಅದನ್ನು ಮಾಡಲಿಲ್ಲ ಅದಾದ ನಂತರ ಒಂದು ಹನಿ ಕುಡಿಯುವ ನೀರನ್ನ ಕೊಡೋದಿಲ್ಲ ಅಂತ ಹೇಳಿ ಸೋನಿಯಾ ಗಾಂಧಿ ಅವರು ಗೋವಾದಲ್ಲಿ ಹೋಗಿ ಘಂಟಾ ಘೋಷವಾಗಿ ಸಾರಿ ಬರ್ತಾರೆ ನಾವು ಯೋಜನಾ ವರದಿಯನ್ನ ತಯಾರಿಸಿ ಮುಂದೆ ಹೋಗಲಿಕ್ಕೆ ಪ್ರಯತ್ನ ಮಾಡಿದಾಗ 2006 ರಲ್ಲಿ ಸಮಿಶ್ರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅಲ್ಲಿನ ಕಾಂಗ್ರೆಸ್ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗ್ತದೆ ಅದಾದ ನಂತರ ಟ್ರಿಬ್ಯುನಲ್ ಅದ ಆಧಾರದ ಮೇಲೆ ನಾವು ಟ್ರಿಬ್ಯುನಲ್ ಹೋದಾಗೂ ಸಹಿತ ನಮ್ಮ ನಾವು ಮುಂದೆ ನಮಗೆ ನಮ್ಮ ಪಾಲು ಸಿಕ್ಕ ಸಿಕ್ತದೆ ಯಾಕಂದ್ರೆ ಸುಮಾರು 232 ಕಿಲೋಮೀಟರ್ ನಮ್ಮ ರಾಜ್ಯದಲ್ಲಿ ಅದರ ಹರಿವು ಇರುವುದರಿಂದ ಸಿಕ್ಕ ಸಿಕ್ತದೆ ಅನ್ನೋ ಕಾರಣಕ್ಕಾಗಿ ನಾವು ಕಾಲುವೆಯನ್ನು ಕಟ್ಟಿದ್ರೆ ಕಾಲುವೆಗೆ ನೀರು ಹೋಗಲಾರದಂತೆ ಗೋಡೆಯನ್ನು ಕಟ್ಟಿದ್ರಿ ಈ ಗೋಡೆ ಕಟ್ಟಿದ್ದಕ್ಕೆ ಸೋನಿಯಾ ಗಾಂಧಿ ಅವರು